ಹಾಯ್ ಮಧು. ವಾಟ್ ಇಸ್ ದಿಸ್ ಮಧು? ನಿನ್ನ ಗಂಡ ಬಂದು ವಿಶ್ ಮಾಡ್ತಾ ಇದ್ರು ಸುಮ್ಮನೆ ಕೂತಿದ್ಯಾ? ಓಕೆ, ನನ್ನ ಮೇಲೆ ಕೋಪನಾ? ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ? ಅದು ನಿಜಾನೇ, ಕೋಪ ಮಾಡ್ಕೊಂಡ್ರೆ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕಾಗುತ್ತಲ್ಲ. ಏನಂದ್ರೆ ನಿನ್ನ ಕೋಪ ಕಾರಣ ಏನು ಅಂದೆ? ನೋಡಿ ಇಲ್ಲಿ ಎಷ್ಟು ಜನ ರಕ್ತ ಸಿಗದೆ ಸಾಯ್ತಾ ಇದ್ದಾರೆ. ಸರ್ಕಾರ ರಕ್ತದಾನದ ಬಗ್ಗೆ ಎಷ್ಟೇ ಪ್ರಚಾರ ಮಾಡಿದ್ರು ಪ್ರಯೋಜನನೇ ಆಗ್ತಿಲ್ಲ. ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಸಿಗದೆ ಜನ ಒದ್ದಾಡ್ತಿದ್ದಾರೆ. ಅದಕ್ಕೆ ನಾನು ಏನು ಮಾಡಕಾಗುತ್ತೆ? ನಾನು ಹೋಗಿ ಎಲ್ಲರ ಮನೆಯಲ್ಲೂ ಬ್ಲಡ್ ಇಸ್ಕೊಂಬರಕಾಗುತ್ತಾ? ನಮ್ಮ ದೇಶದ ಜನಗಳಿಗೆ ಅವರು ದುಡ್ಡಿಟ್ಟಿರೋ ಬ್ಯಾಂಕ್ ಗಳ ಬಗ್ಗೆ ಯೋಚನೆ ಇರುತ್ತೆ ಹೊರತು ಬ್ಲಡ್ ಬ್ಯಾಂಕ್ ಗಳ ಬಗ್ಗೆ ಯಾರಿಗೂ ಯೋಚನೆ ಮಾಡಲ್ಲ. ಅದೇ ನಾನು ಹಾಗಲ್ಲ, ಸೊಸೈಟಿಗೆ ಒಳ್ಳೆದಾಗುತ್ತೆ ಅಂದ್ರೆ ನಾನು ರಕ್ತದಾನ ಮಾಡ್ತೀನಿ. ತಮಾಷೆ ಮಾಡಬೇಡ ಸುಮ್ಮನಿರಮದು. ನಿನ್ನನ್ನು ನೋಡಿದ್ರೆ ರಕ್ತದ ಬಾಟಲಿಗೆ ಸೀರೆ ಸುತ್ತಂಗಿದೀಯಾ? ನೀನು ರಕ್ತದಾನ ಮಾಡ್ತೀಯಾ? ವಾಟ್ ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ ನಿಮಗಂತೂ ಮೂರತ್ತು ಟೈಮ್ ವೇಸ್ಟ್ ಮಾಡಕ್ ಗೊತ್ತೇ ಹೊರತು ಹೆಂಡತಿ ಬಗ್ಗೆ ಆಗ್ಲಿ ಸೊಸೈಟಿ ಬಗ್ಗೆ ಆಗ್ಲಿ ಯೋಚನೆ ಮಾಡಲ್ಲ ಅಲ್ವಾ? ಹೆಂಡತಿ ಬಗ್ಗೆ ಯೋಚನೆ ಮಾಡದೆ ಇನ್ನ ಯಾರ ಬಗ್ಗೆ ಯೋಚನೆ ಮಾಡ್ಲಿ? ಬರೀ ಯೋಚನೆ ಮಾಡದೆ ಸಾಲದು, ನಂಗೆ ಹೆಲ್ಪ್ ಮಾಡಬೇಕು. ನೀನ್ ಮಾಡೋ ಕೆಲಸಕ್ಕೆ ಯಾವತ್ತಾದ್ರೂ ತೊಂದರೆ ಮಾಡಿದಿನಾ? ನಿನ್ನ ಇಷ್ಟ ಬಂದಂಗೆ ಇರೋಕೆ ಬಿಟ್ಟಿದ್ದೀನಲ್ಲ. ಈಗ ಇಷ್ಟದ ಪ್ರಕಾರ ನಡ್ಕೋಬೇಕು. ಅದೇನು ಅಂತ ಹೇಳು, ಶಿರಸಾ ವಹಿಸಿ ಪಾಲಿಸ್ತೀನಿ. ನನ್ನ ಗ್ರೂಮಿಂಗ್ ಕ್ಲಾಸ್ ಹೆಸರಲ್ಲಿ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಸರ್ಕಾರ ನೀರ್ ತರ ಹಣ ಖರ್ಚು ಮಾಡಿ ರಕ್ತದಾನ ಮಾಡಿ ಅಂತ ಪ್ರಚಾರ ಮಾಡಿದ್ರು ಮಾಡದೇ ಇರೋರು ನೀನ್ ಹೇಳ್ಬಿಟ್ರೆ ರಕ್ತದಾನ ಮಾಡ್ಬಿಡ್ತಾರ? ಇದೇ ನಂಗೆ ಆಗಲ್ಲ ಅನ್ನೋದು. ಟ್ರೈ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಪ್ರಯತ್ನ ಪಡಬಹುದು, ಆದ್ರೆ ವ್ಯರ್ಥ ಪ್ರಯತ್ನ ಪಡಬಾರದು. ಈಗೇನ್ ನೀವು ನಂಗೆ ಹೆಲ್ಪ್ ಮಾಡ್ತಿರೋ ಇಲ್ವೋ? ಮಾಡದೇ ಇದ್ರೆ ನಾನು ಬದುಕಕ್ಕಾಗುತ್ತಾ? ಅದೇನು ಅಂತ ಹೇಳು. ಈಗಲೇ ಹೋಗಿ ನಮ್ಮ ಏರಿಯಾದಲ್ಲಿ ನಮ್ಮ ಮನೆಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದೀವಿ ಅಂತ ಹೇಳಿ, ಆ ಕ್ಯಾಂಪ್ ಮೂಲಕ ನೀವೇ ಫಸ್ಟ್ ಬ್ಲಡ್ ಡೊನೇಟ್ ಮಾಡಬೇಕು. ನಾನಾ? ಯಾಕೆ ಆಗಲ್ವಾ? ಆಗುತ್ತೆ, ಆದ್ರೆ ಸೂಜಿ ಕಂಡ್ರೆ ನನಗೆ ಭಯ ಆಗುತ್ತೆ. ಸೂಜಿ ಚುಚ್ಚುವಾಗ ನನ್ನೇ ನೋಡ್ತಾ ಇರಿ, ಆಗ ಯಾವ ಭಯನೂ ಆಗಲ್ಲ. ಆಗಿನ್ನು ಭಯ ಜಾಸ್ತಿ ಆಗುತ್ತೆ. ಭಯ ಹೋಗುತ್ತೆ ಅಂದೆ. ಜಾನಿ, ಹಾಗಾದ್ರೆ ಬೇಗ ಹೋಗಿ ಏರಿಯಾ ಜನರಿಗೆ ಈ ವಿಷಯನ ತಿಳಿಸಿ. ಸ್ವಲ್ಪ ಜನ ಆದ್ರೂ ಬಂದು ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಆ ಡಾಕ್ಟರ್ನು ಕರೆಸಿ. ಉಮ್ಮಾಪತಿ ಯಾವ ಸೀಮೆ ಡಾಕ್ಟ್ರು, ಅವ್ರು ಬಂದ್ರೆ ಯಾರು ರಕ್ತದಾನ ಮಾಡಲ್ಲ, ಇವರೇ ಅವ್ರಿಗೆ ಸಿಡಿ ಕೊಟ್ಟು ಕಳಿಸ್ಬಿಡ್ತಾರೆ. ಅವ್ರ ಹತ್ರ ಹೇಗ್ ಕೆಲಸ ಮಾಡಿಸ್ಬೇಕಂತ ನನಗೆ ಚೆನ್ನಾಗ್ ಗೊತ್ತು. ಕರ್ಸಿ, ಟಿಫಿನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಾನು ಪ್ರೋಗ್ರಾಮ್ ಮುಗಿಯೋವರೆಗೂ ನೀವು ಟಿಫಿನ್ ಮಾಡೋ ಹಾಗಿಲ್ಲ. ಅಯ್ಯೋ, ಏನು ತಿಂದೆ ಬ್ಲಡ್ ಡೊನೇಟ್ ಮಾಡೋದು ಹೇಗೆ? ಬ್ಲಡ್ ಡೊನೇಟ್ ಮಾಡಾದ್ಮೇಲೆ ಟಿಫಿನ್ ತಿನ್ನಿ. ನಾನು ಮಧುರ ಅವ್ರ ಸೇವೆ ಮಾಡಕ್ ಹೋಯ್ತಾವನಿ. ರಕ್ತದಾನ ಮಾಡ್ಬೇಕಾರೆ ನನ್ನ ಎದುರು ನಿಂತ್ಕೊಂಡು ಅವರು ನನ್ನನ್ನು ನೋಡ್ತಾರೆ, ನಾನು ಅವ್ರನ್ನ ನೋಡ್ತೀನಿ. ಆ ಕ್ಷಣ ನೆನ್ಸ್ಕೊಂಬಿಟ್ರೆ ನನ್ ಗುಜ್ರಿ, ನನ್ನ ಅಂಗಡಿಲಿರೋ ಪಟ ಪಟ ಚಡ್ಡಿ ಎಲ್ಲ ಒಂದೇ ಸಲ ಸೇಲ್ ಆಗ್ಬಿಟ್ಟಷ್ಟು ಖುಷಿ ಆಯ್ತದ. ನಾವು ಹೋಗಿ ರಕ್ತದಾನ ಮಾಡ್ಬಿಟ್ ಬರ್ತೀನಿ. ನೀವು ರಕ್ತದಾನ ಮಾಡಿರಿ? ಬೇಡ ಬಾಬಣ್ಣ. ಅಮ್ಮ ಫುಟ್ಮಲಿ, ರಕ್ತದಾನ ಮಾಡೋದು ಸಮಾಜ ಸೇವೆ. ಕಮ್ಮಿ ಆ ಸೇವೆನ ಮಧುರ ಅವ್ರು ಮಾಡ್ತಾರೆ ಅಂದ್ರೆ ನಾನು ಅವ್ರ ಕೈ ಹಿಡಿಯೋದು ಬೇಡವಾ? ಆದ್ರೆ ಅವ್ರು ಮಾಡೋ ಕೆಲ್ಸಕ್ಕೆ ಕೈ ಜೋಡಿಸ್ತೀನಿ ಅಂದಿ. ಹಂಗಂದ್ರಿ? ಹಂಗಾರೆ ಇರ್ರಿ, ಒಂದ್ ಗ್ಲಾಸ್ ಹಾಲ್ ತಗೊ ಬಂದ್ ಕೊಡ್ತೀನಿ. ಹಾಲ್ಯಾಕಮ್ಮ. ಬಾಬಣ್ಣ, ರಕ್ತದಾನ ಮಾಡಿದ್ಮೇಲೆ ನೀವು ವೀಕೆಂಡ್ ಆಯ್ತಿರಲ್ಲ. ಅಮ್ಮ ಫುಟ್ಮಲಿ, ವೀಕೆಂಡ್ ಇರೋದು ರಮೇಶ್ ಅವ್ರಿಗೆ, ನನಗಾಗದು ವೀಕ್ನೆಸ್. ಬಾಬಣ್ಣ, ನಂಗೆ ನಿಮ್ ಬಗ್ಗೆ ಚಿಂತೆ ಆಯ್ತು. ಅದೇನು ಚಿಂತೆ? ಯಾಕ? ಹೋದ್ಸಲ ನೀವು ರಕ್ತದಾನ ಮಾಡಿದಾಗ ಹುಷಾರ್ ತಪ್ಪಿದ್ರಿ, ಆಮೇಲೆ ನಾನೇ ನಿಮ್ಗೆ ರಕ್ತದಾನ ಮಾಡಿದೆ. ಆಮೇಲೆ ಫುಟ್ಬಾಲಿ, ಅದು ಮೊದಲನೇ ಸತ ಕೊಟ್ಟನಲ್ಲ ಅದಕ್ಕೆ ಹಂಗ ಆಗ್ಬಿಡ್ತು. ಈ ಸತ ಗಟ್ಟಾಗಿನಿ. ಬಾಬಣ್ಣ, ಹಂಗಾರೆ ಒಂದೇ ಒಂದ್ ಚಿಂಕ್ರ ರಕ್ತ ಕೊಟ್ಬಿಡಿ. ಒಂದೇ ಒಂದ್ ಚಿಂಕ್ರ ರಕ್ತ ಕೊಡಕ್ಕೆ ಅದನ್ನ ತೀರ್ತಕ್ಕಾಯ್ತಾ? ಎರಡ್ ಬಾಟ್ಲು ಕೊಡ್ತೀನಿ. ಎರಡ್ ಬಾಟ್ಲು ರಕ್ತ ಕೊಟ್ಟಿರ? ಬೇಡ ಬಾಬಣ್ಣ, ಅರ್ಧ ಬಾಟ್ಲು ರಕ್ತ ಕೊಡಿ, ಆಮೇಲೆ ಹುಷಾರ್ ತಪ್ಪಿದ್ರೆ ನಾನೇ ನಿಮ್ಮನ್ನ ನೋಡ್ಕೋಬೇಕು. ಅಂದ್ರೆ ನಾನ್ ನೋಡ್ಕೊಳ್ಳೋದು ನಿಮ್ ಕಷ್ಟ ಆಯ್ತದೆ. ನಿಮ್ಮನ್ನ ಊರ್ ತುಂಬಾ ಓದ್ಕೊಂಡು ಮೆರವಣಿಗೆ ಮಾಡ್ತೀನಿ. ನೀವು ಮೆರವಣಿಗೆ ಮಾಡಬೇಕಾಗಿಲ್ಲ, ನನ್ಗೆ ಹೇಳಿದ್ರೆ ನಾನ್ ನಾಲ್ಕು ಜನದ ಕೈಲಿ ಹೊಡೆಸಿ ಹೊತ್ಕೊಂಡು ಮೆರವಣಿಗೆ ಹೋಗೋ ತರ ಮಾಡ್ತೀನಿ.
ಆಮೇಲೆ ಫುಟ್ಬಾಲ್ ಗಂಡಂದ್ರು ಮಾಡೋ ಕೆಲಸನ ಎಲ್ರು ಹೊಗಳ್ಬಿಟ್ರೆ ಅವ್ರಿಗೆ ಯಾವ ಮಲ್ಲಕರು ಬರಲ್ಲ, ಖುಷಿ ಖುಷಿಯಾಗಿರ್ತಾರೆ. ಹಂಗಾರೆ ಚಂದನ್ ಅವರು ರಕ್ತದಾನ ಮಾಡ್ತಿದಾರ? ಆಮೇಲೆ ಫುಟ್ಬಾಲ್ ಆ ನಾಲ ಕಣ್ಣಪ್ಪನ ಹೆಸರನ್ನ ನನ್ನ ಮುಂದೆ ಎತ್ಬೇಡ, ರಕ್ತ ಕೊಡ್ಬೇಕಾಯ್ತದೆ ಅಂತ ತಲ ಮರ್ಸ್ಕೊಂಡು ಆಚೆ ಕಡೆ ಓಡಾಡ್ತಾನೆ. ಆ ಪುಕ್ಕುಲ್ ಮಗ ನಂತ ಮಾತಾಡಬೇಡ. ಮೊದ್ಲೇ ನಂದು ಬಿಸಿ ರಕ್ತ ಕುದಿಯಕ್ ಶುರು ಆಗ್ಬಿಟ್ರೆ ಬಾಟ್ಲು ಹೊಡೆದೋಗ್ಬಿಡ್ತದೆ. ಡಾಕ್ಟರ್, ರಕ್ತದಾನ ಮಾಡಕ್ ಯಾರು ಬರ್ತಾನೆ ಇಲ್ವಲ್ಲ? ನೋಡ್ರಪ್ಪ, ನಮ್ಮ ಮಂದಿ ನಾಳೆ ಪಿಕ್ಚರ್ ರಿಲೀಸ್ ಆಗ್ತದಂದ್ರ ರಾತ್ರಿ ಎಲ್ಲ ಕಾದು ಟಿಕೆಟ್ ತಗೋತಾರ. ಅದ್ರ ರಕ್ತದಾನ ಮಾಡ್ಲಿಕ್ಕೆ ಬರ್ರಿಯಪ್ಪ ಅಂದ್ರ ಎಲ್ಲಿ ನಾವ ಟಿಕೆಟ್ ತಗೊಂಡ್ಬಿಡ್ತೀವಿ ಅಂತೇಳಿ ಹತ್ರಕ್ಕೆ ಬರಾಗಿಲ್ಲ. ನಾ ಟಿಕೆಟ್ ತಗೊಂಡ್ರು ಪರವಾಗಿಲ್ಲ ಮಧುರ ಅವ್ರೆ, ರಕ್ತದಾನ ಮಾಡ್ತೀನಿ. ಗೌಡ್ರೆ, ನೀವ್ ರಕ್ತದಾನ ಮಾಡ್ತೀರಾ? ಹ್ಞೂ ಮಧುರ ಅವ್ರೆ, ನೀವು ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀರಿ ಅದಕ್ಕೆ ರಕ್ತದಾನ ಮಾಡ್ತೀನಿ. ನೀವು ಕಿಡ್ನಿ ದಾನ ಮಾಡೋ ಶಿಬಿರ ಇಟ್ಕೊಳ್ಳಿ, ಕಿಡ್ನಿನೂ ದಾನ ಮಾಡ್ಬಿಡ್ತೀನಿ. ನಾನು ಹೃದಯ ದಾನ ಶಿಬಿರ ಇಟ್ಕೊಳ್ತೀನಿ, ನಿಮ್ ಹೃದಯ ಕೊಡ್ತೀರಾ? ಅದನ್ನ ದಾನ ಮಾಡಿ ಶಾನೆ ದಿನ ಆಯ್ತು ಅಂದ್ರೆ ಅದ ಪುಟ್ಮಲಿ ಕೊಟ್ಬಿಟ್ಟಿನಿ. ಈಗ ನಂತಮಿರೋದು ಪುಟ್ಮಲಿ ಹೃದಯ. ಗೌಡ, ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಹೆಂಡತಿನ ಇಷ್ಟೊಂದು ಪ್ರೀತಿ ಮಾಡ್ತೀರಾ. ನೀವು ಅವಕಾಶ ಕೊಟ್ಟು ನೋಡಿ, ನಿಮ್ಮನ್ನ ಅವಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಎಷ್ಟು ಬಾಟ್ಲ್ ರಕ್ತ ಕೊಡೋದು ಅಂತ ಯೋಚನೆ ಮಾಡ್ತಿದ್ಯ? ನೀ ಸದ್ಯಕ್ಕೆ ಒಂದು ಬಾಟ್ಲ್ ಕೊಡ್ರಿ, ಜಾಸ್ತಿ ಕೊಟ್ರ ನಾನ ನಿಮ್ಗೆ ರಕ್ತ ಕೊಡ್ಬೇಕಾಗ್ತದೆ. ಒಂದು ಬಾಟ್ಲ್ ರಕ್ತ ಕೊಟ್ರೆ ಈ ಗೌಡ್ ನೋಮ್ಸಕ್ ಬೆಲೆ ಇರಲ್ಲ. ಎರಡು ಬಾಟ್ಲ್ ತಕೊಳ್ಳಿ. ಕೊಡಿ ಗೌಡ್ರೆ, ನಿಮ್ ರಕ್ತ ಬಡವ್ರಿಗೆ ಯೂಸ್ ಆದ್ರೆ ಸಾಕು. ನೀವು ಕೊಡ್ತಾ ಇರಿ, ನಾನು ಬರ್ತೀನಿ. ಮಧುರ ಅವ್ರೆ, ನೀವು ಎಲ್ಲೂ ಹೋಗ್ಬೇಡಿ, ನಾನು ರಕ್ತ ಕೊಡ್ಬೇಕಾರೆ ನನ್ನ ಕಣ್ ಮುಂದೆ ಇರಿ. ಇವ್ರ ನೇನು ಗ್ಲೂಕೋಸ್ ಅನ್ಕೊಂಡ್ರಿ, ನೀವು ಬಂಡ್ರಿ. ಅಲ್ಲೋಡ್ರಿ ಅವ್ವ, ಎಳ್ಕೊಂಡಿದ್ದ ಗೊತ್ತಾಗ್ಲಿಲ್ಲ. ನನಗೂ ಗೊತ್ತಾಗ್ಲಿಲ್ರಿ. ಯಾಕ ನಿಮ್ ರಕ್ತ ಹೋಗೋದನ್ನ ನೋಡ್ಕೋತ ಕೂತಿದ್ದೆ. ಗೌಡ್ರೆ, ತಗೊಳ್ಳಿ ಈ ಗುಲಾಬಿ, ಈ ಆರೆಂಜ್ ಜ್ಯೂಸ್. ಈ ಹೂ ಯಾಕ ರಕ್ತದಾನ ಮಾಡಿದಕ್ಕೆ? ಅಂತೂ ಮಧುರ ಅವ್ರ ಕೈಯಿಂದ ಗುಲಾಬಿ ಹೂ ಇಸ್ಕೊಂಡಿದ್ದಾಯ್ತು. ಹಂಗೆ ಅವ್ರ ಹೃದಯನು ಕೊಟ್ಟು ಬಿಟ್ರೆ ಪರಮ ಪವಿತ್ರನಾಗ್ಬಿಡ್ತೀನಿ. ಗೌಡ್ರೆ, ಆರೆಂಜ್ ಜ್ಯೂಸ್ ಕುಡೀರಿ. ಹೂವಿನ ಮುಂದೆ ಜ್ಯೂಸ್ ಏನ್ ಬೇಡ ಕಂಬಿಡಿ, ಬೇರೆಯವ್ರ ಕೊಟ್ಟು ಬಿಡಿ. ಬೇರೆಯವ್ರು ಕೊಡಕ್ಕೆ ಯಾರಾದ್ರೂ ಬಂದಿದ್ರ ತಾನೆ? ಬೆಳಗ್ಗೆಯಿಂದ ರಕ್ತದಾನ ಮಾಡಿರೋರು ನೀವೊಬ್ರೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ ನನ್ನ ಶಿಬಿರ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಮಧುರ ಅವ್ರೆ, ನೀವು ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯವ್ರಿಗೆ ದೇವ್ರು ಯಾವತ್ತಿದ್ರು ಒಳ್ಳೇದನ್ನೇ ಮಾಡ್ತಾನೆ. ನಿಮಗೆ ಕೆಟ್ಟ ಹೆಸರು ಬರಕ ನಾ ಬಿಡಲ್ಲ ಮಧುರ ಅವ್ರೆ. ನನ್ನ ಗಡದಲ್ಲಿರೋ ರಕ್ತನೆಲ್ಲ ನಿಮಗೆ ದಾರ ಎರೆದು ನಿಮ್ಮನ್ನ ಗೆಲ್ಲಿಸ್ತೀನಿ. ಅಟ್ಟಿ ಕೆಲಸ ಮಾಡಿ ಮಾಡಿ ಸುಸ್ತಾಗೋಯ್ತು. ನಮ್ಮ ಬಾಬಣ್ಣ ಬರೋಷ್ಟನಿಗೆ ಹೋಸಿ ಮತ್ತೆ ನಿದ್ದೆ ಮಾಡೋಳು. ಬ್ಯಾಡ ಬ್ಯಾಡ, ಮಧ್ಯಾಹ್ನದತ್ತಲ್ಲಿ ನಿದ್ದೆ ಮಾಡಿದ್ರೆ ಪ್ಯಾಟ್ ಆಯ್ತಾರಂತೆ. ಅದು ಪ್ಯಾಟ್ ಅಲ್ಲ, ಹಿಡಿದ್ರೆ ಜಾಡ. ಯಾರ ಹೇಳ್ದದು? ಇದು ನಮ್ ಚಂದನ ಧ್ವನಿ ಅದಲ್ಲ. ಅಯ್ಯ, ಅವ್ರ ನಂಗೆ ಇಂಗ್ಲಿಷ್ ಹೇಳ್ಕೊಡ್ತಿರ್ತಾರಲ್ಲ, ಅದೇ ಕನ್ವರ್ಕ. ಮಂಚದ ಕೆಳಗೆ ನಾನು, ಮಂಚದ ಮೇಲೆ ಪುಟ್ಟಮಲ್ಲಿ ಅವರು. ನಮ್ಮ ನಡುವೆ ಈ ಮಂಚ ಅನ್ನೋದೊಂದು ಇಲ್ಲದೆ ಇದ್ದಿದ್ರೆ ಸ್ಕ್ರೀನ್ ಪ್ಲೇನೇ ಬೇರೆ ಇರ್ತಿತ್ತು. ನಮ್ಮ ಬಾಬಣ್ಣ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ರಕ್ತ ಕೊಡೋದು ಬ್ಯಾಡ ಬ್ಯಾಡ ಅಂದ್ರೂ ಮಾತು ಕೇಳದೆ ಹೋಗವ್ರೆ, ಬಂದು ಟೈರ್ ಆಗದೆ ಅಂತ ಮಲ್ಕೋತಾರ. ಅದು ಟೈರ್ ಅಲ್ಲ, ಟೈರ್ಡ್ ಹಿಡ್ರಿ ಜಾಡ. ಮತ್ತಾರ ಹೇಳ್ದದು? ಇದು ನಮ್ಮ ಜಂದನವ್ರ ಧ್ವನಿ ಇದ್ದಂಗೆ ಅದಲ್ಲ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಇರ್ಲಿ ಬಿಡಿ, ನಮ್ ಬಾಬಣ್ಣ ಹೊಟ್ಟೆಲ್ ಇಲ್ದೆ ಇರ್ಬೇಕಾದ್ರೆ ನೀವು ಬಂದಿದ್ದು ಒಳ್ಳೇದೇ ಆಯ್ತು.
ಯಾರು ಇಲ್ಲ ನಾನು ನೀನೇ ಇಲ್ಲಿ ಎಲ್ಲ ಸುತ್ತಮುತ್ತ ಯಾರು ಇಲ್ಲ ನಾನು ನೀನೇ ಇಲ್ಲಿ ಎಲ್ಲ ಬಾರೇ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನ ಅಧರಕ್ಕೆ ಕೊಡುವೆ ಕಾಣಿಕೆ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೇನಲ್ಲ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೇನಲ್ಲ ಅದಕ್ಕೆ ಹೆದರಿಕೆ ನಿನ್ನ ಮಾತಿಗೆ ಮನದ ಆಸೆಗೆ ಬಂತು ನಾಚಿಕೆ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೇನಲ್ಲ ಯಾರು ಇಲ್ಲ 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 ಅಮ್ಮ ಪುಟ್ಮಲೆ ಪಾಪಣ್ಣ ಹೀಗೆ ಬಂದ್ರಿಯ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇದಕ್ಕೆ ಹೇಳೋದು ರಕ್ತ ಕೊಡಬೇಡಿ ಅಂತ ನೋಡಿ ಎಷ್ಟೋ ಸುಸ್ತಾಗಿದ್ದೀರಿ ಈ ಗುಲಾಬಿ ನೋಡ್ತಾ ಇದ್ರೆ ಸುಸ್ತೆಲ್ಲ ಹೊಂಟೋಯ್ತದೆ ಬುಡಮೆ ಎಷ್ಟು ಲೀಟ್ರ್ ರಕ್ತ ಕೊಟ್ರಿ ಲೀಟ್ರ್ ಗಟ್ಟಲೆ ರಕ್ತ ಕೊಡಕ್ಕದೇನು ಹಾಲು ಕೆಟ್ಟೋಯ್ತಾ ಎರಡು ಬಾಟ್ಲ್ ಕೊಟ್ಟಿ ಸಾರಿ ಬುಡಿ ಯಾನ್ ಬಿಡೋದು ಹೋಗೊಂದು ಗ್ಲಾಸ್ ಜ್ಯೂಸ್ ತಕೊಂಬೋಗಮ್ಮೆ ಈ ಸತ್ತೇನೆ ಹಲೋ ಯಾರ ಮಾತಾಡೋದು ಹಲೋ ಯಾರು ಮಾತಾಡ್ತಾನೆ ಇಲ್ವಲ್ಲ ಹಲೋ ನಾನ್ ಮಾತಾಡೋದು ಕೇಳಿಸ್ತಾ ಇದ್ದ ಹಲೋ ಹಲೋ ಮಾತಾಡ್ತಾನೆ ಇಲ್ಲ ಜ್ಯೂಸ್ ಕುಡೀರಿ ಹೋ ಶಿವ ಇದ್ಯಾವ ಸಿಂಹ ಜ್ಯೂಸ್ ಅಮ್ಮ ನೀರು ಕುಡ್ದಂಗದ ಬಾಬಣ್ಣ ಇದೇನು ನೀರು ಅಂತೀನಿ ನಾನೇ ನನ್ ಕೈಯಾರ ಅಣ್ಣಕ್ಕೆ ಜ್ಯೂಸ್ ಮಾಡಿವ್ನಿ ಎಲ್ಲ ಕಾಲ ಮಾಡ್ರ ನೀ ಅಣ್ಣಕ್ ಜ್ಯೂಸ್ ಮಾಡಿಲ್ಲ ನೀರಾಕ್ ಜ್ಯೂಸ್ ಮಾಡಿದೆ ಮಾಯ್ಕಾರ ಏನಿದು ಅಪಸ್ವರ ಕುಡ್ದು ನೋಡ್ಬಿಟ್ಟು ಯಾರ್ದು ಅಪಸ್ವರ ಅಂತ ಹೇಳು ತಕ ಅಷ್ಟೊತ್ತಿಂದ ನಾನು ಅದನ್ನ ಬಡ್ಕೊಂಡಿದ್ದು ನಾನೇ ಅಣ್ಣಾಕಿ ಜ್ಯೂಸ್ ಮಾಡಿದ್ನಲ್ಲ ಇದೇನ್ ನೀರಾಯ್ತು ಬಾಬಣ್ಣ ಈಗ ಬರೋ ಅಣ್ಣಲ್ಲಿ ನೀರಿನಂಶ ಜಾಸ್ತಿ ಇರ್ಬೇಕು ಎಂತ ಸಂಶೋಧನೆ ಮಾಡ್ಬಿಟ್ಟೆ ನೀನ್ ಇಲ್ಲಿ ಇರಬಾರ್ದು ಹೋಗಿ ಇಸ್ರೋ ಸೇರ್ಕ ಎಲ್ಲೂ ಹೋಗಲ್ಲ ನೀ ಅದೇ ಎಡವಟ್ ಆಗಿರೋದು ಯಾನು ಇಲ್ಲ ಕಂಬಿಡು ಬಾಬಣ್ಣ ಇರಿ ಇನ್ನೊಂದ್ ಗ್ಲಾಸ್ ಜ್ಯೂಸ್ ಮಾಡ್ಕೊ ಬರ್ತೀನಿ ಬೇಡ ಕಮ್ಮೆ ನೀನೇ ಕುಡ್ಕ ನೀನ್ ಕುಡಿದ್ರೆ ನಾನ್ ಕುಡ್ದಂಗೆ ಹಂಗಾರೆ ಎರಡ್ ಗ್ಲಾಸ್ ಕುಡಿತೀನಿ ಒಂದು ಬಳಿ ಬಂದು ತಾಕಿತು ನನ್ನದೆಯಾ ನೋಡ ಇನ್ನು ರಕ್ತ ಕೊಡೋದು ಬಾಕಿ ಅದೆ ಮನೆ ಕಂಡು ರೆಸ್ಟ್ ಮಾಡು ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ಮಧುರ ಮಧುರ ರಕ್ತದಾನ ಶಿಬಿರ ಎಂತ ಪ್ರಾಸ ಮರ್ಯಾದೆ ಐ ಲೈಕ್ ಇಟ್ ಡಾಕ್ಟರ್ 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 ನನ್ನ ರಕ್ತ ತಗೊಳ್ಳಿ ನಿಮ್ ರಕ್ತ ತಗೊಂಡು ಏನ್ ಮಾಡ್ರಿ ಏ ನೀವೆಂತ ಮಾಡೋದು ಬೇಡ ಅದನ್ನ ಬೇಕಾದವ್ರಿಗೆ ಕೊಡಿ ನಿಮ್ ರಕ್ತ ನಾ ತಗೊಳ್ಳೋದಿಲ್ಲ ಡಾಕ್ಟರ್ ಯಾಕೆ ಹಾಗೆ ಹೇಳ್ತಿದ್ದೀರಾ ಇವ್ರ ರಕ್ತ ತಗೊಳಕ್ ಆಗಲ್ವಾ ಮಧುರ ಅವ್ರ ಇವ್ರ ಮೈ ಆಗಿರೋದು ರಕ್ತ ಅಲ್ಲ ರೀ ಕರೆಂಟ್ ಇವ್ರ ರಕ್ತ ಬೇರೆದವ್ರಿಗೆ ಹಾಕಿದ್ರ ಇರೋ ರಕ್ತನ ಹೆಪ್ಪಗಟ್ಟಿ ಹಲಗಿ ಬರ್ಸ್ಕೊಂಡ್ಬಿಡ್ತಾರ ನಿಮ್ಮ ಲೈಕ್ ಇಟ್ಟ ಪಿಂಡ ಎದ್ದವ್ರಿ ಓಯ್ ಮಧುರ ಬಾಬಿ ರಕ್ತ ತಗೊಳ್ಳಿಕ್ಕೆ ಹೇಳಿ ಬಾರ್ರೆ ನಾನು ರಕ್ತದಾನ ಮಾಡ್ಬೇಕಂತ ಇಲ್ಲಿ ಕಂಡಪಟ್ಟ ಆಸೆಯಲ್ಲಿ ಬಂದಿದ್ದೇನೆ ಸಾರಿ ರಾಕಿ ಅವ್ರ ಡಾಕ್ಟರ್ ಹೀಗೆ ಹೇಳಾದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ ನಾವು ರಕ್ತ ತಗೊಳ್ತಿರದೆ ಜನರಿಗೆ ಹೆಲ್ಪ್ ಮಾಡಕ್ಕೆ ಆದ್ರೆ ನಿಮ್ ರಕ್ತದಿಂದ ಯಾರಿಗೂ ಹೆಲ್ಪ್ ಮಾಡಕ್ ಆಗಲ್ವಲ್ಲ ನೀವು ಹುಚ್ಚನ್ ರಕ್ತ ತಗೊಂಡು ನಾ ಏನ್ ಮಾಡ್ರಿ ನೀವು ನನ್ನನ್ನು ಹುಚ್ಚ ಅಂದದ್ದ ಹೌದು ಐ ಲೈಕ್ ಇಟ್ ರಕ್ತ ತಗೊಳ್ಳಿ ನಿಮ್ ರಕ್ತ ತಗೊಂಡ್ರೆ ಕರಡಿಗೆ ಹಾಕ್ಬೇಕಷ್ಟ ಅಲ್ಲದ್ರೆ ಒಂದು ಕೆಲಸ ಮಾಡಿ ನನ್ನ ಮೈಯಿಂದ ರಕ್ತ ತಗೊಳ್ಳಿ ಅದನ್ನ ನಿಮ್ಮ ಮೈಗೆ ತುಂಬಿಸ್ಕೊಳ್ಳಿ ಈಗ ಅದಕ್ಕೆ ಮರಳಿ ಹಿಡಿತು ಮಧುರ ಬಾಬಿ ಗೊತ್ತಾಯ್ತಲ್ಲ ಹುಚ್ಚಿ ಯಾರಿಗೆ ಅಂತ
स्टार निकला हीरो योर अटेंशन प्लीज एज अ क्यूबन किड ऑलवेज सेड हाय आई एम रोमियो डिसोजा जूलियट डिसोजा बंदिल रे सद्यक अद नीवे अनकोळ्ळि नानु अवळल्ल अवनु ನೀವು ಬ್ಲಡ್ ಡೊನೇಷನ್ ಆರ್ಗನೈಸ್ ಮಾಡಿದಿರ ಅಂತ ಗೊತ್ತಾಯ್ತು ಅದಕ್ಕೆ ಬ್ಲಡ್ ನ ಡೊನೇಟ್ ಮಾಡೋದಕ್ಕೆ ಬಂದಿದ್ದೀನಿ ಮಾಡಬಹುದಾ ಹಲೋ ಸರ್ ವೆಲ್ಕಮ್ ಟು ಮಧುರ ರಕ್ತದಾನ ಶಿಬಿರ ನಾವು ಬ್ಲಡ್ ಡೊನೇಟ್ ಮಾಡಬಹುದಾ ಶೋ ಬ್ರದರ್ ಮಧುರ ಅವರಿಗೋಸ್ಕರ ಜೀವನನ ತ್ಯಾಗ ಮಾಡಕ್ಕೆ ರೆಡಿ ಆಗಿನಿ ಇವರು ನೋಡಿದ್ರೆ ಬ್ರದರ್ ಬ್ರದರ್ ಒಂದು ನನ್ನ ಸಾಯಿಸ್ತವರಲ್ಲಪ್ಪ ಯು ಕಾಲ್ ಮೀ ರೋಮಿಯೋ ಓ ಓಕೆ ರೋಮಿಯೋ ಬ್ರದರ್ ನಾವು ಬ್ಲಡ್ ಡೊನೇಟ್ ಮಾಡಿದ ಮೇಲೆ ನೀವು ಒಂದು ರೋಸ್ ಕೊಡ್ತೀರಲ್ವಾ ಆಕ್ಚುಲಿ ರೋಸಸ್ ಖಾಲಿ ಆಗೋಗಿದೆ ನಿಮಗೋಸ್ಕರ ಚಾಕಲೇಟ್ಸ್ ತರ್ತೀನಿ ಯಾವುದಾದ್ರೇನು ಪರವಾಗಿಲ್ಲ ಪಾಲಿಗೆ ಬಂದಿದ್ದೆ ಪಂಚಾಮೃತ ಮಲ್ಕೊಡ್ರಿ ತಗೋತೀನಿ ರಕ್ತ ಅಯ್ಯ ನಿಮ್ಮ ಮನೆ ಕಾಯುವಾಗ ಎಂತಂತ ದೊಡ್ಡ ವ್ಯಕ್ತಿಗಳು ಮನೆಗೆ ಬಂದು ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ ಈ ಜಾನಿ ಎಲ್ಲಿ ಹೋದ್ರು ಹಲೋ ಡಾರ್ಲಿಂಗ್ ಜಾನಿ ಎಲ್ಲಿದ್ದೀರಾ ನಾನು ಇಲ್ಲೊಂದು ಕಡೆ ಪಾಲಿಸಿ ಮಾಡ್ಸಕ್ ಬಂದಿದ್ದೀನಿ ತುಂಬಾ ದೊಡ್ಡ ಪಾಲಿಸಿ ನಾನು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀಸನೆ ನಿಮಗೆ ಪಾಲಿಸಿ ಮಾಡ್ಸಕ್ ಹೋಗಬೇಕಿತ್ತ ಏನು ಮಾಡೋದು ಡಾರ್ಲಿಂಗ್ ಕೆಲವೊಂದ ಸಲ ಈಗ ಆಗಿಬಿಡುತ್ತೆ ನಿಮ್ಮ ಬ್ಲಡ್ ಕ್ಯಾಂಪ್ ನ ಮುಂದುವರಿಸು ಆದಷ್ಟು ಬೇಗ ಬಂದು ನಾನು ಜಾಯಿನ್ ಆಗ್ತೀನಿ ಇಲ್ಲಿ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಜಾನಿ ಜಾನಿ ಅಯ್ಯೋ ಸುರೆ ಕೊಂಗಳಿ ಮಲ್ಲಪ್ಪ ಇದನ್ನಪ್ಪ ಕಣ್ಣೆಲ್ಲ ಮಂಜು ಮಂಜು ಆಯ್ತದೆ ತಲೆ ಸುತ್ತಾದಲ್ಲಪ್ಪ ಶಾನೆ ಸುಸ್ತಾಯ್ತದೆ ಅಣ್ಣ ಯಾರ ನೀವು ಇಲ್ಲ್ಯಾಕ್ ಬಂದ್ ಬಿತ್ಕೊಂಡಿದ್ದೀರಿ ಅಣ್ಣ ಯಾರ ನೀವು ಇಲ್ಲ್ಯಾಕ್ ಬಂದ್ ಬಿತ್ಕೊಂಡಿರಿ ಅಯ್ಯ ಸುನೆ ಆಚಾರ್ಯ ಮಧುರ ಅವರು ಅಣ್ಣ ಅಂತಾರೆ ಈಚಾರಿ ಪುಟ್ಮಲು ಅಣ್ಣ ಅಂತಾಳೆ ರಕ್ತದಾನ ಮಾಡಕ್ಕೆ ಹೋಗಿ ನಂತ ನಾನೇ ನಾನು ದಾನ ಮಾಡ್ಕೊಂಬಿಟ್ನಲ್ಲಪ್ಪ ಅಣ್ಣ ನೀವೇನು ಹೇಳ್ತಾ ಇದ್ದೀರೋ ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಜೋರಾಗಿ ಹೇಳಿ ಏನ ನಿಮ್ಮ ಹೆಸರು ಶ್ರೀರಾಮಚಂದ್ರ ಗೌಡ ಹಂಗಂತಾರಿಯ ನನ್ನ ಗಂಡ ಬಾಬಣ್ಣ ಹೆಸರು ಶ್ರೀರಾಮಚಂದ್ರ ಗೌಡನೇಯ ಆಮೇಲೆ ಪುಟ್ಮಲಿ ನಾನೇ ನಿನ್ನ ಗಂಡ ಬಾಬಣ್ಣ ನೀವ ಏನ ಇದು ನಿಮ್ಮ ಅವತಾರ ಯಾಕೆ ಸೂಟು ಬುಟ್ಟು ಹಾಕೊಂಡು ಸುಸ್ತಾಗಿ ಬಿದ್ಬಿಟ್ಟಿದ್ದೀರಿ ಅಯ್ಯೋ ಒಂದೇ ಸರಿ ಈ ಪಾಟಿ ಪ್ರಶ್ನೆ ಕೇಳಿದ್ರೆ ಎಲ್ಲಿಂದ ಉತ್ತರ ಕೊಡ್ಲೇಮೆ ಈ ಗೆಟಪ್ ಯಾಕೆ ಅಂದಲ್ವಾ ನಾನು ಸೂಟು ಬುಟ್ಟು ವ್ಯಾಪಾರ ಮಾಡುತ್ತೆ ಅವನಿ ಸುಸ್ತಾಯ್ತದೆ 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 ರಕ್ತದಾನ ಶಿಬಿರ ನಡೀತಾ ಇರೋದು ಇಲ್ಲೇನಾ ರಕ್ತದಾನ ಶಿಬಿರ ಇಲ್ಲಿ ನಡೀಲಿಕ್ಕತ್ತದ ಕರೆರಿ ನೀವು ರಕ್ತ ಕೊಡ್ಲಿಕ್ಕೆ ಬಂದಿರೋ ತಗೊಳಕ್ ಬಂದಿರೋ ನಾವು ಕೊಡೋದಕ್ಕೆ ಬಂದಿದ್ದೀವಿ ಹೌದಾ ಎಲ್ಲಿ ನಿಮ್ಮ ಮಾರಿ ತೋರಿಸ್ರಿ ನಾವು ರಕ್ತ ಕೊಡೋದಕ್ಕೆ ಬಂದಿದ್ದೀವಿ ಮುಖ ತೋರಿಸಿ ಫಸ್ಟ್ ಟೈಟ್ ಮಾಡ್ಕೊಳೋದಕ್ಕೆ ಬಂದಿಲ್ಲ ಡಾಕ್ಟರ್ ಹೀಗೆ ಮಾತಾಡಿ ಯಾಕೆ ಅವ್ರಿಗೆ ಹರ್ಟ್ ಮಾಡ್ತೀರಾ ರಕ್ತ ತಗೊಳ್ಳಿ ಸಾರಿ ಸಿಸ್ಟರ್ ಮಧುರವ್ರಿಗೆ ಅಣ್ಣ ತಂಗಿ ಅನ್ನೋ ಪದಗಳು ಬಿಟ್ರೆ ಬೇರೆ ಯಾನು ಗೊತ್ತಾಗಲ್ವಾ ಒಂದೇ ಒಂದ್ಸಲ ಪ್ರೀತಿಯಿಂದ ನನ್ನ ನೆನಪು ಮಾಡ್ಕೋಬಾರ್ದ ಅಲ್ಲಿ ಮಲ್ಕೊಳ್ರಿ ಡಾಕ್ಟರ್ ಏನೈತಿ ಇವ್ರಿಗೆ ನಾ ನಿಮ್ಗೆ ಅಗಳೇನ ಹೇಳಿಲ್ಲನ್ರಿ ಇವ್ರು ರಕ್ತ ಕೊಡ್ಲಿಕ್ಕೆ ಬಂದಿಲ್ಲ ತಗೊಳಿಕ್ಕೆ ಬಂದಾರ ಮಧುರವ್ರೇ ನಾನು ರಕ್ತದಾನ ಮಾಡ್ತೀನಿ ಇವ್ರು ಯಾರ ರಕ್ತ ಕೊಡ್ಲಿಕ್ಕಂತ ಬಂದ್ರೆ ತಲೆ ಸುತ್ತ ಬಂದು ಬಿದ್ರು ಪಾಪ ಇವ ಆಚು ಉಂಗ್ರ ನೋಡ್ತಾ ಇದ್ರೆ ನಮ್ ಬಾಬಣ್ಣದಂಗ್ ಕಾಣುತ್ತಲ್ಲ ಕಳ್ಳಿ ಕತ್ಕೊಂಬಂದ್ಬಿಟ್ಟವಳೆ ಯಾಕ ಕಿಲ್ಸ್ಕೊಂಡ್ರಿ ಏನಾಯ್ತು ಚಂದನವ್ರೆ ಇಲ್ ನೋಡಿ ನಮ್ ಬಾಬಣ್ಣನ ನೋಡ್ರೆ ನೋಡ್ರೆ ಹೇಳ್ರಿ ಏನ್ರಿ ನಿಮ್ಮ ಅವತಾರ ಸುಸ್ತಾಯ್ತದೆ ಅದೇ ಯಾಕೆ ಅಂತ ರಕ್ತ ಕೊಟ್ಬಿಟ್ಟು
ಪುಟ್ಬಾಲೆ ಅದೇನಂತು ಗೊತ್ತಾ ಮಧುರ ಅವರು ರಕ್ತದಾನ ಶಿಬಿರ ಇಟ್ಕೊಂಡಿದ್ರಲ್ಲ ಅವ್ರ ರಕ್ತದಾನ ಶಿಬಿರಕ್ಕೆ ಒಂದು ಅರ್ಪಿಳನ್ನು ಗೊತ್ತಿರಲಿಲ್ಲ ಅದು ಕೆಟ್ಟ ಹೆಸರು ಬರಬಾರ್ದು ಅಂತ ಅವ ಸುಸ್ತಾಯ್ತದ ನಾನೇ ಬಂದು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಾಲ್ಕು ಬಾಟ್ಲು ರಕ್ತ ಕೊಟ್ಬಿಟ್ಟಿಕೊಮ್ಮೆ ಹಂಗಾರೆ ಸೂಟು ಬೂಟು ಹಾಕೊಂಡದ್ದು ರಕ್ತ ಕೊಡಕ್ಕ ಬಾಬಣ ಎದೊಳಿ ಬಾಬಣ ಬಾಬಣ ಮಾತಾಡಿ ಬಾಬಣ ಡಾಕ್ಟ್ರೆ ಏನಾರೆ ಮಾಡಿ ನಮ್ಮ ಬಾಬಣ್ಣ ಉಳಿಸ್ಕೊಡಿ ಇವ್ರನ್ನ ಉಳಿಸ್ಕೋಬೇಕಂದ್ರ ಇವ್ರು ಕೊಟ್ರು ನಾಲ್ಕು ಬಾಟ್ಲು ರಕ್ತನ ಇವ್ರಿಗೆ ವಾಪಸ್ ಹಾಕ್ಬೇಕ್ರಿ ಆದ್ರೆ ಅದನ್ನ ಆಲ್ರೆಡಿ ಬ್ಲಡ್ ಬ್ಯಾಂಕ್ ಕಳಿಸೈತಲ್ಲ ಹಂಗಾರೆ ನನ್ನ ರಕ್ತನೇ ನಮ್ಮ ಬಾಬಣ್ಣನ ಕೊಡಿ ನಿಮ್ಮ ದೇಹದಿಂದ ಒಂದು ಬಾಟ್ಲು ರಕ್ತ ತೆಗಿಬಹುದ್ರಿ ಆದ್ರೆ ಇನ್ನು ಮೂರು ಬಾಟ್ಲು ಪುಟ್ಬಲ್ಲಿ ಅವ್ರಿಗೋಸ್ಕರ ನಾನೊಂದು ಬಾಟ್ಲು ಡೊನೇಟ್ ಮಾಡ್ತೀನಿ ಇನ್ನೆರಡು ಬಾಟ್ಲು ತೆಗುಳಿ ತೆಗುಳಿ ಅಂತ ಹೇಳಿದ್ರು ನನ್ನ ರಕ್ತವನ್ನು ಬೇಡ ಅಂತ ಹೇಳಿದ್ರಲ್ಲ ಡಾಕ್ಟರ್ ಅದಕ್ಕೆ ಮನೆಗೆ ಹೋಗಿ ನನ್ನ ಬಾಡಿಯಿಂದ ನಾನೇ ಎರಡು ಬಾಟ್ಲಿ ರಕ್ತವನ್ನು ಪಿಂಕಿಸಿಕೊಂಡು ತಂದಿದ್ದೇನೆ ತೆಗುಳಿ ಡಾಕ್ಟರ್